ಮೂರ್ತಿ ಮಾತು ಪಾಡ್ಕಾಸ್ಟ್ ಕೇಳ್ತಿರೋ ಪ್ರತಿಯೊಬ್ಬರಿಗೂ ಹಾಯ್ ಹಲೋ ನಮಸ್ಕಾರ. ಮೈಕ್ ಎದುರು ಮತ್ತೆ ಪುನಃ ಬಂದು ಕೂತ್ಕೊಂಡಿದ್ದೀನಿ. ಆದರೆ ಕೋವಿಡ್ ಕಾರ್ನರ್ ಸೀರೀಸ್ನ ಮತ್ತೊಂದು ಎಪಿಸೋಡನ್ನು ಹಂಚ್ಕೊಳ್ಳಿಕ್ಕೆ ಅಲ್ಲ, ಒಂದು ಕತೆನ ಹೇಳಲಿಕ್ಕೆ. ಕೋವಿಡ್ ವ್ಯಥೆಗಳನ್ನ ಹೇಳಿ ಹೇಳಿ ನನಗೆ ಬೋರ್ ಆಗ್ತಿದ್ದದಕ್ಕೂ, ಕತೆ ಹೇಳಬೇಕು ಅಂತ ನಾನು ಯೋಚನೆ ಮಾಡಿದ್ದಕ್ಕೂ, ಆ ವಾಟ್ಸಪ್ ಗ್ರೂಪಲ್ಲಿ ಈ ಕತೆ ಬಂದಿದ್ದಕ್ಕೂ, ಏನ್ ಟೈಮಿಂಗ್ ಗೊತ್ತಾ? ಆಕ್ಚುಲಿ ಆ ವಾಟ್ಸಪ್ ಗ್ರೂಪಲ್ಲಿ ಖಾಲಿ ಮಂತ್ಲಿ ಟಾರ್ಗೆಟ್ ಇಷ್ಟು, ಸೇಲ್ ಮಾಡಿದ್ ಕಮ್ಮಿ ಆಯ್ತು, ಕೀಪ್ ಅಪ್ ದಿ ಗುಡ್ ಪರ್ಫಾರ್ಮೆನ್ಸ್ ಅಂತ ಮೆಸೇಜ್ಗಳೇ ಬರ್ತಾ ಇತ್ತು. ಸಡನ್ ಆಗಿ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ದೊಡ್ಡ ಫಾರ್ವರ್ಡ್ ಮೆಸೇಜ್ ಅನ್ನ ಹಾಕಿದ್ದ. ಚಿಕ್ಕದಾಗಿದ್ರೆ ಓದ್ಬಹುದಿತ್ತು, ಆದ್ರೆ ಇದು ತುಂಬಾ ಉದ್ದಾನೇ ಇದೆ ಅಂತ ಆ ಮೆಸೇಜ್ ಅನ್ನ ನೋಡಿದ್ರು ಓದದೆ ಸುಮ್ಮನೆ ಇದ್ದೆ. ಸ್ವಲ್ಪ ಸಮಯದ ನಂತರ ಆ ಗ್ರೂಪ್ ಅಲ್ಲಿ ಥಮ್ಸ್ ಅಪ್ ಇಮೋಜಿ, ವೆರಿ ನೈಸ್, ಥ್ಯಾಂಕ್ಸ್ ಫಾರ್ ಶೇರಿಂಗ್, ಗುಡ್ ಮೆಸೇಜ್ ಅಂತೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಗ್ರೂಪ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಎಲ್ರೂ ಆ ಉದ್ದದ ಮೆಸೇಜ್ ಗೆ ವೆರಿ ನೈಸ್ ಅಂತ ರಿಪ್ಲೈ ಮಾಡ್ತಾ ಇದ್ದದ್ದು. ಇದನ್ನ ನೋಡಿದ ನಂತರ ನಂಗೆ ಆ ಉದ್ದದ ಮೆಸೇಜ್ ಮೇಲೆ ಕುತೂಹಲ ಜಾಸ್ತಿ ಆದದ್ದು. ಆ ಮೆಸೇಜ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದೊಂದು ಕತೆಯಾಗಿತ್ತು. ಕತೆ ಪ್ರಾರಂಭವಾಗೋದು ಒಂದು ಅಣ್ಣ ತಂಗಿಯಿಂದ. ಅಣ್ಣ 6 ವರ್ಷದ ಪುಟ್ಟ ಬಾಲಕ, ತಂಗಿ 4 ವರ್ಷದ ಪುಟ್ಟ ಬಾಲಕಿ. ಇಬ್ರು ಸಮುದ್ರದ ದಡದಲ್ಲಿ ಆಟ ಆಡಿ ಮನೆಗೆ ವಾಪಸ್ ನಡ್ಕೊಂಡು ಹೋಗ್ತಿದ್ರಂತೆ. ಅಣ್ಣ ತನ್ನ ಪುಟ್ಟ ಅಂಗೈಯಲ್ಲಿ ತಂಗಿಯ ಕೈಯನ್ನ ಹಿಡ್ಕೊಂಡು ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಂಗಿ ಒಂದು ಅಂಗಡಿ ಮುಂದೆ ಸಡನ್ ಆಗಿ ನಿಂತ್ಕೊಳ್ತಾಳಂತೆ. ಆಗ ತಂಗಿಯನ್ನ ಏನು ಅಂತ ಅಣ್ಣ ಕೇಳಿದಾಗ ತಂಗಿ ಅಂಗಡಿಯಲ್ಲಿದ್ದ ಒಂದು ಗೊಂಬೆನ ತೋರಿಸ್ತಾಳಂತೆ. ತಕ್ಷಣ ಅಣ್ಣ ತನ್ನ ತಂಗಿ ಆಸೆ ಪಟ್ಟ ಗೊಂಬೆಯನ್ನ ಅಂಗಡಿಯ ರ್ಯಾಕ್ನಿಂದ ತೆಗೆದು ತಂಗಿಯ ಕೈಯಲ್ಲಿ ಇಟ್ಬಿಡ್ತಾನೆ. ಇಲ್ಲಿ ನಾವು ಒಂದು ವ್ಯಕ್ತಿಯನ್ನ ಮೆಚ್ಚಬೇಕು. ಅದ್ಯಾರು ಅಂತ ಹೇಳಿದ್ರೆ ಅಣ್ಣ ತಂಗಿಯ ಮುಂದೆ ನಿಂತಿರುವ ಅಂಗಡಿಯ ಮಾಲೀಕ. ತನ್ನ ಅಂಗಡಿಯ ಬೆಲೆ ಬಾಳುವ ಗೊಂಬೆಯನ್ನ ತನ್ನ ತಂಗಿ ಇಷ್ಟಪಟ್ಟಳು ಅನ್ನುವ ಕಾರಣಕ್ಕೆ ಯಾರನ್ನೂ ಕೇಳದೆ ಎತ್ತಿ ತನ್ನ ತಂಗಿಯ ಕೈಗೆ ಇಟ್ಟರು. ಏನೂ ಮಾತನಾಡದೆ ಅವರಿಬ್ಬರನ್ನ ಗಮನಿಸ್ತಾ ನಿಂತಿದ್ದ ಮಾಲೀಕ್ನನ್ನ ನಾವು ಮೆಚ್ಚಲೇಬೇಕು ಅಲ್ವಾ? ತನ್ನ ತಂಗಿ ಇಷ್ಟಪಟ್ಟ ಗೊಂಬೆ ತಂಗಿಯ ಕೈಯಲ್ಲಿದೆ. ಅಂಗಡಿ ಮಾಲೀಕ ಏನೂ ಹೇಳ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಅಣ್ಣ ತನ್ನ ತಂಗಿಯನ್ನ ಕರ್ಕೊಂಡು ತನ್ನ ಮನೆಯ ದಾರಿಯನ್ನ ಹಿಡಿಬೋದಿತ್ತು. ಆದ್ರೆ ಅಣ್ಣ ಸೀದಾ ಅಂಗಡಿ ಮಾಲೀಕಿನ ಹತ್ರ ಬರ್ತಾನಂತೆ. ಬಂದು ತಂಗಿಯ ಕೈಯಲ್ಲಿದ್ದ ಗೊಂಬೆನ ತೋರಿಸಿ ಅದಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತಾನಂತೆ. ಒಂದ್ ವೇಳೆ ಆ ಬಾಲಕನ ಬದಲು ನಾವೇನಾದ್ರೂ ಹೋಗಿ ಗೊಂಬೆಗೆ ರೇಟ್ ಎಷ್ಟು ಅಂತ ಕೇಳಿದ್ರೆ ಅಂಗಡಿ ಮಾಲೀಕ ಡೈರೆಕ್ಟ್ ಆಗಿ 500 ರೂಪಾಯಿ ಅಂತ ಹೇಳ್ತಿದ್ನ ಅಂತ. ಆದ್ರೆ ಆ ಬಾಲಕ ಬಂದು ಕೇಳಿದಕ್ಕೆ ನಿಂಗೇನ್ ಕೊಡ್ಲಿಕ್ಕಾಗುತ್ತೆ ಅಂತ ಕೇಳ್ತಾನಂತೆ. ಅಂಗಡಿ ಮಾಲೀಕ ಹೀಗೆ ಹೇಳ್ತಾ ಇದ್ದಾಗೆ ಬಾಲಕ ತನ್ನ ಕಿಸೆಯಿಂದ ತಾನು ಮತ್ತೆ ತನ್ನ ತಂಗಿ ಸಮುದ್ರ ದಡದಲ್ಲಿ ಹೆಕ್ಕಿದ್ದ ಚಿಪ್ಪುಗಳನ್ನ ಮಾಲೀಕನ ಕೈಯಲ್ಲಿ ಇಡ್ತಾನಂತೆ. ಅಂಗಡಿ ಮಾಲೀಕ ಚಿಪ್ಪುಗಳನ್ನ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದ ಬಾಲಕ ಇಷ್ಟು ಚಿಪ್ಪು ಸಾಕಾಗಲ್ವಾ ಅಂತ ಕೇಳ್ತಾನಂತೆ. 500 ರೂಪಾಯಿ ಬೆಲೆ ಬಾಳುವ ಗೊಂಬೆಯ ಬದಲಾಗಿ 15-20 ಚಿಪ್ಪುಗಳನ್ನ ಕೊಟ್ಟಾಗ ಅಂಗಡಿ ಮಾಲೀಕ ಕೇವಲ 4 ಚಿಪ್ಪುಗಳನ್ನ ತಕ್ಕೊಂಡು ನಂಗೆ ಇಷ್ಟು ಸಾಕು ಅಂತ ಹೇಳಿ ಉಳಿದ ಚಿಪ್ಪುವನ್ನ ಬಾಲಕನ ಕೈಗೆ ವಾಪಸ್ ಕೊಡ್ತಾನಂತೆ. ಬಾಲಕ ಖುಷಿಯಿಂದ ಚಿಪ್ಪುಗಳನ್ನ ಕಿಸೆಯಲ್ಲಿ ತುಂಬಿಸಿಕೊಂಡು ತನ್ನ ತಂಗಿಯ ಕೈಯನ್ನ ಹಿಡ್ಕೊಂಡು ಖುಷಿಯಿಂದ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾನಂತೆ. ಇದನ್ನೆಲ್ಲ ಅಂಗಡಿಯ ಕೆಲಸಗಾರ ನೋಡಿ ತನ್ನ ಮಾಲೀಕರ ಹತ್ರ 500 ರೂಪಾಯಿ ಬೆಲೆ ಬಾಳುವ ಗೊಂಬೆ ಬದಲಿಗೆ ಏನೂ ಬೆಲೆ ಬಾಳದ ಚಿಪ್ಪುಗಳನ್ನ ತಕೊಂಡು ಯಾಕೆ ಕೊಟ್ರಿ ಅಂತ ಕೇಳ್ತಾನಂತೆ. ನಮ್ಗೆಲ್ರಿಗೂ ಇದು ಯಾವುದೇ ಬೆಲೆ ಬಾಳದ ಚಿಪ್ಪುಗಳು. ಆದ್ರೆ ಆ ಬಾಲಕನಿಗೆ ತಾನು ಮತ್ತೆ ತನ್ನ ತಂಗಿ ಕಷ್ಟಪಟ್ಟು ಸಮುದ್ರದ ದಡದಲ್ಲಿ ಸಂಗ್ರಹಿಸಿದ ಅಮೂಲ್ಯ ಚಿಪ್ಪು. ಆ ಬಾಲಕನಿಗೆ ಹಣ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಣದ ಮೌಲ್ಯ ಗೊತ್ತಿಲ್ಲ. ಆದ್ರೆ ಒಂದು ಗೊಂಬೆಗೋಸ್ಕರ ಅವನ ಹತ್ತಿರ ಇದ್ದ ಎಲ್ಲಾ ಚಿಪ್ಪುಗಳನ್ನ ಕೊಡ್ಲಿಕ್ಕೆ ತಯಾರಾದಾಗ ನನಗೆ ಅವನಲ್ಲಿ ಕಾಣಿಸಿದ ಮುಗ್ಧತೆ, ತನ್ನ ತಂಗಿ ಆಸೆ ಪಟ್ಟದನ್ನ ಅವಳಿಗೆ ತೆಗೆಸಿಕೊಡಬೇಕು ಅಂತ ಅವನಿಗೆ ಅನಿಸಿದಾಗ ಅವನಲ್ಲಿ ಕಂಡ ಪ್ರಬುದ್ಧತೆ ಗೊಂಬೆಯನ್ನ ಕೊಟ್ಟು ಬಿಡುವ ಹಾಗೆ ಮಾಡಿತು ಅಂತ ಹೇಳ್ತಾನಂತೆ. ಸ್ನೇಹಿತರೆ, ನಾನೊಂದು ಮಾತು ತುಂಬಾ ಜನ ಹೇಳೋದನ್ನ ಕೇಳಿದ್ದೀನಿ. ಅದೇನು ಅಂತ ಹೇಳಿದ್ರೆ, ಮಕ್ಕಳು ದೊಡ್ಡವರಾಗ್ತಾ ಹೋದಾಗೆ ಅವರಲ್ಲಿ ಇರೋ ಇನ್ನೋಸೆನ್ಸ್ ಹೋಗುತ್ತೆ ಅಂತ. ಈ ಕಥೆಯಲ್ಲಿ ಬರುವ 6 ವರ್ಷದ ಪುಟ್ಟ ಹುಡುಗನಿಗೆ ದೊಡ್ಡವನಾದ ನಂತರ ಈ ಗೊಂಬೆಯ ಘಟನೆ ನೆನಪಿಗೆ ಬಂದ್ರೆ ಅವನೇನ್ ಫೀಲ್ ಮಾಡ್ಬೋದು? ಆ ಅಂಗಡಿ ಮಾಲೀಕನ ಉದಾರ ಮನಸ್ಸನ್ನ ನೆನೆದು ಖುಷಿಯಿಂದ ನಗರ್ತಾನ? ಅಥವಾ ಬರೀ ಚಿಪ್ಪಿಗೆ 500 ರೂಪಾಯಿ ಬೆಲೆ ಬಾಳೋ ಗೊಂಬೆನ ಕೊಟ್ಟ ಮೂರ್ಖ ಅವನು ಅಂತ ನಗಡಿಯಾನ? ಆಲೋಚನೆ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ನಾನು ಅಭಿಷೇಕ್ ಮೂರ್ತಿ ಸದ್ಯಕ್ಕಿಷ್ಟೇ ಮತ್ತೊಂದಿನ ಮತ್ತೊಂದು ಮಾತೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿ ತನಕ ಧನ್ಯವಾದ.